ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲು ಸೂಚನೆ ಬಸವರಾಜ ರಾಯರೆಡ್ಡಿ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರ ಕಾರ್ಯಾಲಯ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಉದ್ಘಾಟನೆಯನ್ನ ಮಾಡಿದರು. ನಂತರ ನೂತನ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಂಗಪ್ಪ ವೀರಪ್ಪ ಗುತ್ತಿಯವರಿಗೆ ಶುಭ ಹಾರೈಸಿ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲು ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಬಿರಾದಾರ್, ಪಾಟೀಲ ತಾಲೂಕಾ ಯೋಜನಾಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದ್ರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕುಕನೂರು. ಹೀಗಾಗಿ ಬ್ಲಾಕ್ ಮಾರ್ಕೆಟ್ ನಡೀತಾ ಇತ್ತು, ಇದರಿಂದ ತಗೊಂಡೋಗ್ತು. ಅವ್ರಿಗೆ ರೈಟ್ಸ್ ಇದೆ, ನಾವೇನು ಇಲ್ಲ ಅಂತಲ್ಲ, ಆದ್ರೆ ಆ ರಾಜ್ಯಗಳ ತಾಕೀತು ಮಾಡ್ತಾ ಇದ್ವು, ನೀವು ಸ್ವಲ್ಪ ಇದು ಮಾಡ್ರಿ ಅಂತ. ಅನಿವಾರ್ಯ ಕಾರಣದಿಂದ ಅಲ್ಲಿ ಇಲ್ಲಿ ಸಮಯದ ಇರಲಿ ಅನ್ನೋದಕ್ಕಾಗಿ ಎಸ್ಸಿಗಳು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಉದ್ದೇಶ ನಮಗಿಲ್ಲ. ಮತ್ತು ಲಿಕ್ಕರ್, ಹೈ ಬ್ರ್ಯಾಂಡ್ ಲಿಕ್ಕರ್ನ ಕೆಳಗಿಳಿಸಿದ್ದೇವೆ. ಉದಾಹರಣೆಗೆ ಈಗ ರೋಲ್ಸ್ ರಾಯ್ ಇದೆ, ಅದ್ಯಾವುದು ರೋಲ್ಸ್ ಅಂತ ಯಾವ್ದು ಬ್ರ್ಯಾಂಡ್, ಯಾವ್ದು ನಮ್ಮ ಮಲ್ಲಿಕಾರ್ಜುನ್ ಬ್ಲ್ಯಾಕ್ ಲೇಬಲ್ ಅವೆಲ್ಲ ಬ್ರ್ಯಾಂಡ್ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಬಂದಿದೆ ರೋಲ್ಸ್ ರಾಯ್ ಅಂದ್ರೆ ಕಾರ್ ಅದು, ಅವೆಲ್ಲವೂ ಇವೆಲ್ಲ ಬ್ರ್ಯಾಂಡ್ಸೆಲ್ಲ ಬೇರೆ ಕಡೆ ಡಬಲ್ ಇತ್ತು, ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿತ್ತು. ಇಲ್ಲಿಂದ ಕಳ್ಸ ಆಗಿತ್ತು ಅಂತ ಇಕ್ವಲ್ ಮಾಡಿದ್ದೀವಿ, ಕಡಿಮೆ ಮಾಡಿದ್ದು ಯಾಕೆ ಅಂದ್ರೆ ಇದು ಅಲ್ಲಿನ ಬಂದು ತೊಗೊಂಬಂದು ಕುಡಿಯೋದು, ಹೀಗಾಗಿ ನಮ್ಮ ಡೀಸೆಲ್ ತಗೊಂಡೋಗಿ ಮಾಡ್ತಿದ್ವಿ. ಅದಕ್ಕೆ ಸಮಾಧಾನವಾಗಿ ಎಲ್ಲ ರಾಜ್ಯದಲ್ಲಿ ಏನಂತ ಸೂಚಿ ಫೋನ್ ಮಾಡಿದ್ರೆ ಸಹಜವಾಗಿ ಒಂದು 3-4 ಸಾವಿರ ಕೋಟಿ ನಮಗೆ ಹೆಚ್ಚಿನ ಆದಾಯ ಬೇಕಾಗ್ತದೆ. ಜನರಿಗೆ ಕೊಡ್ತಾ ಇದ್ವಿ ನಾವು ಆದಾಯ, ಅದಕ್ಕೆ ಆ ದೃಷ್ಟಿಕೋನ ನಿರ್ಧರಿಸಿದ್ದೇವೆ ಹೊರತು ಅವರೇ ನೋಡ್ಬೇಕು. ಆ ಡೀಸೆಲ್ ರೇಟ್ ಏರಿದ್ರಿಂದ ಏನು ಮಾಡ್ತಾರೆ ಸರ್ಕಾರ, ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯ ಆಗ್ತದೆ. ಇದೇನು ಹೊಸದೇನಲ್ಲ, ಬಿ ಜೆ ಪಿದಾಗ ಏನು ಏರಿಸಿಲ್ಲ ಅಂತಲ್ಲ, ಇನ್ನೊಂದು ದಿವಸ 15-20 ದಿವಸ ಸೆಂಟ್ರಲ್ ಗೌರ್ಮೆಂಟ್ ಡೀಸೆಲ್ ಏರಿಸಿದ್ರೆ ಅವಾಗೇನು ನಾವು ಸೈಕಲ್ ಜಾತ ಪೊಲಿಟಿಕಲಿ ನೋಡೋದಲ್ಲ, ಆಗ್ತಾವ ಮಾಡಲಿ ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳಲ್ಲ, ಐ ವೆಲ್ಕಮ್ ದಟ್, ಬಟ್ ಪರಿಸ್ಥಿತಿ ಅನುಗುಣವಾಗಿ ನಾವು ಮಾಡಬೇಕಾಗಿತ್ತು.